ಈಗ ವಿ ಆರ್ ಗೋಯಿಂಗ್ ಟು ಪೀಪಲ್ಸ್ ಕೋರ್ಟ್. ಡೆಮೋಕ್ರಸಿಯಲ್ಲಿ ಪೀಪಲ್ಸ್ ಕೋರ್ಟ್ ಇಸ್ ಅಲ್ಟಿಮೇಟ್. ನಮಗೆ ನ್ಯಾಯಾಂಗದಲ್ಲಿ ಸರಿಯಾಗಿ ಸಿಕ್ಕಿಲ್ಲ, ಶಾಸಕಾಂಗದಲ್ಲಿ ಸರಿಯಾಗಿ ಸಿಕ್ಕಿಲ್ಲ, ಕಾರ್ಯಾಂಗದಲ್ಲಿ ಸರಿಯಾಗಿ ಸಿಕ್ಕಿಲ್ಲ. ಇವತ್ತು ಎಲ್ಲ ಮೀಡಿಯಾಗಳಲ್ಲಿ ನಿಮ್ಮಂತ ಮೀಡಿಯಾಗಳಲ್ಲಿ ಎಲ್ಲೆಲ್ಲಿ ಚಾನ್ಸ್ ಸಿಗುತ್ತೆ ನಾವು ಹೇಳ್ತೀವಿ. ಎಲ್ಲೂ ನಮ್ಗೆ ನ್ಯಾಯ ಸಿಗದೆ ಇದ್ಮೇಲೆ ವಿ ವಿಲ್ ಗೋ ಟು ಪೀಪಲ್ಸ್ ಕೋರ್ಟ್. ಸಿಕ್ಸ್ ಮಂತ್ಸ್ ಇದೆ ಮತ್ತೆ ಕೋಡ್ಗಳನ್ನ ಈ ಭಿತ್ತಿ ಪತ್ರಗಳನ್ನ ಅಂಟಿಸೋದಕ್ಕೆ ಸ್ಥಳೀಯ ಪರ್ಮಿಷನ್ ತಗೊಳ್ಬೇಕು. ಉಲ್ಲಂಘನೆ ಮಾಡಿದ್ದಾರೆ ಅಂತ ಕೂಡ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಾನು ಇಬ್ರಿಗೂ ಹೇಳ್ತಾ ಇದ್ದೀನಿ ಸರ್, ನೀವು ಮಾಡಿದ್ರಿ ಅವರು ಮಾಡಿದ್ದಾರೆ, ಇಲ್ಲಿ ಯಾರು ಪರವಿರೋಧ ಮಾತಾಡ್ತಾ ಇಲ್ಲ. ಈಗ ಕರೆನ್ಸಿ ನೋಟ್ ಬರುತ್ತೆ, ಕರೆನ್ಸಿ ನೋಟ್ ನೀವು ಯೂಸ್ ಮಾಡಬಾರ್ದು, ಆದ್ರೆ ಡೂಪ್ಲಿಕೇಟ್ ನೋಟ್ ಗಳು ಯೂಸ್ ಮಾಡ್ತಾ ಇಲ್ವಾ ಎಲ್ಲರೂ? ದಿಸ್ ಇಸ್ ಇದು ಒಂದು ಕ್ಯಾಂಪೇನ್ ಬೈ ಸಮ್ ಒನ್. ಆ ಕ್ಯಾಂಪೇನ್ ಯಾರನ್ನು ತೆಗೆದ್ರೆ ನಮ್ಗೆ ಹಕ್ಕಿಲ್ವಾ? ಈಗ ನಾನು ಸತ್ಯಪ್ರಕಾಶ್ ನನ್ಗೆ ಹಕ್ಕಿಲ್ವಾ ಅದನ್ನ ಸಪೋರ್ಟ್ ಮಾಡಕ್ಕೆ? ಯಾಕಿಲ್ಲ? ಏನ್ ಹೇಳಿದ್ದಾರೆ ಪೇ ಸಿ ಎಂ ಅಂದವ್ರೆ, ಪೇ ಟಿ ಎಂ ತರ ಪೇ ಸಿ ಎಂ, ಯು ಟೇಕ್ ಇಟ್ ಇನ್ ದ ರೈಟ್ ಸ್ಪಿರಿಟ್. ಇದೆಲ್ಲ ಮಾಡೋ ಬದಲು ನೀವು ಬೊಮ್ಮಯ್ಯವರು ಅನ್ಕೋಬೇಕು, ಹೌದಾ ಈ ತರ ಅನ್ಕೊಂತ ಇದಾರೆ ನನ್ನ ಬಗ್ಗೆ ಜನ.